ಹಾಯ್ ಫ್ರೆಂಡ್ಸ್, ಬಳ್ಳಾರಿ ಗ್ರಾಮಾಂತರ ಶಾಸಕ ಬಿ ನಾಗೇಂದ್ರ ಬೆಳೆದು ಬಂದ ಹಾದಿ ಹೇಗಿದೆ? ಸಣ್ಣ ವ್ಯಾಪಾರ ಮಾಡಿಕೊಂಡಿದ್ದ ಇವರು ಈ ಹಂತಕ್ಕೆ ಬಂದಿದ್ದು ಹೇಗೆ? ಒಂದೂವರೆ ವರ್ಷ ಜೈಲಿನಲ್ಲಿ ಇದ್ದಿದ್ದು ಯಾಕೆ ನಾಗೇಂದ್ರ? ರೆಡ್ಡಿ ರಾಮುಲುಗೂ ನಾಗೇಂದ್ರಗೂ ಇರೋ ನಂಟೇನು? ಇವರ ಹೆಂಡತಿ ಮಕ್ಕಳು ಯಾರು? ನಾಗೇಂದ್ರ ಮಾಡಿರೋ ಆಸ್ತಿ ಎಷ್ಟು? ಇವರ ಮೇಲಿರೋ ಕೇಸ್ಗಳು ಎಷ್ಟು? ಎಲ್ಲವನ್ನೂ ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. 1971 ಸೆಪ್ಟೆಂಬರ್ 15 ಜನನ ಬಿ ನಾಗೇಂದ್ರ. 1971 ಸೆಪ್ಟೆಂಬರ್ 15 ಬಳ್ಳಾರಿಯಲ್ಲಿ ಜನಿಸಿದ್ರು. ಇವರ ತಂದೆ ಬಿ ಆಂಜನೇಯಲು, ತಾಯಿ ಬಿ ಲಕ್ಷ್ಮೀದೇವಿ. ಇವರದ್ದು ಎಸ್ಟಿ ಸಮುದಾಯಕ್ಕೆ ಸೇರಿದ ಮಿಡಲ್ ಕ್ಲಾಸ್ ಕುಟುಂಬವಾಗಿತ್ತು. ಬಳ್ಳಾರಿಯಲ್ಲೇ ಓದಿದ ನಾಗೇಂದ್ರ ವೀರಶೈವ ಕಾಲೇಜಿನಿಂದ ಬಿಕಾಂ ಪದವಿ ಪಡ್ಕೊಂಡ್ರು. ಆಗಲೇ ಇವರಿಗೆ ರಾಜಕೀಯದಲ್ಲಿ ಆಸಕ್ತಿ ಇತ್ತು. ಆದ್ರೂ ಕಾಲೇಜು ಬಿಟ್ಟ ಬಳಿಕ ನೇರವಾಗಿ ರಾಜಕೀಯದಲ್ಲಿ ತೊಡಗಿಸಿಕೊಳ್ಳಲು ನಾಗೇಂದ್ರಗೆ ಸಾಧ್ಯವಾಗಲಿಲ್ಲ. ಸಣ್ಣ ಪುಟ್ಟ ವ್ಯಾಪಾರ, ರಾಜಕೀಯ ನಂಟು, ರೆಡ್ಡಿ ಸ್ನೇಹದಿಂದ ರಾತ್ರೋರಾತ್ರಿ ಶ್ರೀಮಂತಿಕೆ. ಕಾಲೇಜು ಮುಗಿದ ಬಳಿಕ ಬಿ ನಾಗೇಂದ್ರ ಸಣ್ಣ ಪುಟ್ಟ ವ್ಯಾಪಾರ ಮಾಡಿಕೊಂಡು ಕುಟುಂಬದ ಜವಾಬ್ದಾರಿ ಹೊತ್ತಿದ್ರು. ಆಗ ನಿಧಾನವಾಗಿ ರಾಜಕೀಯದಲ್ಲಿ ಮತ್ತೆ ಆಸಕ್ತಿ ಚಿಗುರೊಡಿತು. ಬಳ್ಳಾರಿಯ ಕಾಂಗ್ರೆಸ್ ನಾಯಕರಾಗಿದ್ದ ಕೆಸಿ ಕೊಂಡಯ್ಯ ಜೊತೆ ಸಂಪರ್ಕ ಬೆಳೀತು. ಅವರ ಜೊತೆ ಗುರುತಿಸಿಕೊಳ್ಳಲು ಶುರು ಮಾಡಿದ್ರು. ಇದರ ನಡುವೆ ಆಗ ಬಳ್ಳಾರಿಯಲ್ಲಿ ಮಿಂಚಿನ ವೇಗದಲ್ಲಿ ಬೆಳೆಯುತ್ತಿದ್ದ ಜನಾರ್ದನ ರೆಡ್ಡಿಯ ಸ್ನೇಹವಾಯಿತು. ಆವರೆಗೆ ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡಿದ್ದ ನಾಗೇಂದ್ರ ರೆಡ್ಡಿ ಮತ್ತು ಬಿಜೆಪಿಗೆ ಜೈ ಅಂದ್ಬಿಟ್ರು. ರೆಡ್ಡಿ ಟೀಮ್ ಸೇರ್ಕೊಂಡು ನಾಗೇಂದ್ರ ಗಣಿಧೂಳು ಮತ್ತು ಅದರಿಂದ ಬರ್ತಿದ್ದ ದುಡ್ಡಿನ ಸುರಿಮಳೆಗೆ ಮಾರು ಹೋದ್ರು. ಗಣಿ ವ್ಯವಹಾರದಲ್ಲಿ ತೊಡಗಿಸಿಕೊಂಡು ಕೋಟಿಗಟ್ಟಲೆ ದುಡ್ಡು ಸಂಪಾದಿಸಿದ್ರು. 2008 ವಿಧಾನಸಭೆಗೆ ಎಂಟ್ರಿ. 18 ಜೈಲಿನಲ್ಲಿ ಕಳೆದ ನಾಗೇಂದ್ರ 2008 ವೇಳೆಗೆ ರಾಜ್ಯದಲ್ಲಿ ಜನಾರ್ದನ ರೆಡ್ಡಿ ಮತ್ತವರ ಪಡೆ ದೊಡ್ಡ ಮಟ್ಟದಲ್ಲಿ ಬೆಳೆದಿತ್ತು. ರಾಜ್ಯದಲ್ಲಿ ಇಡೀ ಬಿಜೆಪಿ ಪಕ್ಷವನ್ನೇ ಕಂಟ್ರೋಲ್ಗೆ ತಗೊಂಡ್ಬಿಟ್ರು. ಹೀಗಾಗಿ ರೆಡ್ಡಿ ಕೃಪಾ ಕಟಾಕ್ಷದಿಂದ ಬಿ ನಾಗೇಂದ್ರಗೆ ಕೂಡ್ಲಿಗೆಯಲ್ಲಿ ಟಿಕೆಟ್ ಸಿಕ್ತು. ಮೊದಲ ಪ್ರಯತ್ನದಲ್ಲೇ ಗೆದ್ದ ನಾಗೇಂದ್ರ ವಿಧಾನಸಭೆ ಮೆಟ್ಟಿಲು ಹತ್ತಿದ್ರು. ಇದಾದ್ಮೇಲಂತೂ ಇವರ ಗಣಿ ವ್ಯವಹಾರ ಮತ್ತಷ್ಟು ಅದ್ದೂರಿಯಾಗಿ ಬೆಳೀತು. 2012 ಗಣಿ ವ್ಯವಹಾರವೇ ಇವರಿಗೆ ಕುತ್ತು ತಂತು. ಅಕ್ರಮ ಅದಿರು ಸಾಗಾಣೆ ಕೇಸ್ನಲ್ಲಿ ಬಿ ನಾಗೇಂದ್ರ ಸುಮಾರು 1.5 ಕಾಲ ಜೈಲಿನಲ್ಲಿ ಇರಬೇಕಾಯ್ತು. ಜೈಲಿಂದ ಹೊರಬಂದ ನಾಗೇಂದ್ರ ಮತ್ತೆ ರಾಜಕೀಯದಲ್ಲಿ ಸಕ್ರಿಯವಾದ್ರು. ರೆಡ್ಡಿ ರಾಮುಲೂರಿಂದ ದೂರ ದೂರ, ಗಟ್ಟಿ ಮಾಡಿಕೊಂಡ್ರು ರಾಜಕೀಯ ಬುಡ. ರೆಡ್ಡಿ ಮತ್ತು ರಾಮುಲು ಸ್ನೇಹ ಅಧಿಕಾರ ತಂದುಕೊಟ್ಟರೂ ಜೈಲಿಗೆ ಹೋಗಬೇಕಾದ ಪರಿಸ್ಥಿತಿ ತಂದಿಡ್ತು. ಹೀಗಾಗಿ ಹಂತ ಹಂತವಾಗಿ ನಾಗೇಂದ್ರ ರೆಡ್ಡಿ ಟೀಮ್ನಿಂದ ಅಂತರ ಕಾಯ್ದುಕೊಂಡ್ರು. ಒಡನಾಟ ಚೆನ್ನಾಗಿ ಇದ್ರೂ ರಾಜಕೀಯದಲ್ಲಿ ದೂರ ಉಳಿದ್ರು. 2013 ವಿಧಾನಸಭೆ ಚುನಾವಣೆ ವೇಳೆಗೆ ಬಿ ನಾಗೇಂದ್ರ ಬಿಜೆಪಿಯಿಂದ ಹೊರಬಂದ್ರು. ಆದರೆ ತನ್ನದೇ ಗುರು ಮಿತ್ರ ಶ್ರೀರಾಮುಲು ಕಟ್ಟಿದ ಬಿಎಸ್ಆರ್ ಕಾಂಗ್ರೆಸ್ಗೆ ಸೇರ್ಲಿಲ್ಲ. ಬದಲಾಗಿ ಪಕ್ಷೇತರವಾಗಿ ಕೂಡ್ಲಿಗಿ ಕ್ಷೇತ್ರದಿಂದ ಕಣಕ್ಕೆ ಇಳಿದ್ರು. ವಿನ್ ಕೂಡ ಆದ್ರು. ಕಾಂಗ್ರೆಸ್ ಸೇರಿ ಹೊಸ ಇನ್ನಿಂಗ್ಸ್. 2018 ವಿಧಾನಸಭೆ ಚುನಾವಣೆಗೂ ಮುನ್ನ ಕಾಂಗ್ರೆಸ್ಗೆ ಸೇರಿದ ನಾಗೇಂದ್ರ ಬಳ್ಳಾರಿ ಗ್ರಾಮಾಂತರದಲ್ಲಿ ಕಣಕ್ಕೆ ಇಳಿದ್ರು. ವಿನ್ ಕೂಡ ಆದ್ರು. 2019 ಬಿಜೆಪಿ ಆಪರೇಷನ್ ಕಮಲ ಮಾಡಿದಾಗಲೂ ನಾಗೇಂದ್ರಗೆ ಗಾಳ ಹಾಕಿತ್ತು. ಆದ್ರೆ ಅವರು ಪಕ್ಷ ಬದಲಿಸಲಿಲ್ಲ. 2023 ಚುನಾವಣೆಯಲ್ಲಿ ಮತ್ತೆ ಬಳ್ಳಾರಿಯಿಂದ ಸ್ಪರ್ಧಿಸಿ ಗೆಲುವು ದಾಖಲಿಸಿದ್ರು. ಇಲ್ಲಿ ತನ್ನದೇ ಗುರು ಬಿಜೆಪಿ ಅಭ್ಯರ್ಥಿ ಶ್ರೀರಾಮುಲುಗೆ ಸೋಲಿನ ರುಚಿ ತೋರಿಸಿದ್ರು. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಯುವಜನ ಕ್ರೀಡೆ ಮತ್ತು ಎಸ್ಟಿ ಕಲ್ಯಾಣ ಸಚಿವರಾಗಿ ಸ್ಥಾನ ಪಡ್ಕೊಂಡ್ರು. ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಸಚಿವರೂ ಆದ್ರು. ಆದ್ರೆ ಒಂದೇ ವರ್ಷದಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ 187 ಮೊತ್ತದ ಅವ್ಯವಹಾರದಲ್ಲಿ ಇವರ ಹೆಸರು ಕೇಳಿ ಬಂತು. ಪ್ರಕರಣದಲ್ಲಿ ಸಿಬಿಐ ಎಂಟ್ರಿ ಆದ್ಮೇಲೆ ನಾಗೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ರು. ಇದೇ ಕೇಸ್ ಸಂಬಂಧ ಈಗ ಜಾರಿ ನಿರ್ದೇಶನಾಲಯದ ಇಕ್ಕಳದಲ್ಲೂ ಸಿಲುಕಿದ್ದಾರೆ. ಬಿ ನಾಗೇಂದ್ರ ಮೇಲಿವೆ 16 ಕೇಸ್. ಬಿ ನಾಗೇಂದ್ರ ಜೈಲಿಗೆ ಹೋಗಿ ಬಂದ ನಂತರವೂ ಚುನಾವಣೆಯಲ್ಲಿ ಗೆದ್ರು. ಸಿದ್ದರಾಮಯ್ಯ ಸಂಪುಟದಲ್ಲಿ ಸಚಿವರೂ ಆದ್ರು. ಆದ್ರೆ ಇಂದಿಗೂ ಇವರ ವಿರುದ್ಧ ಹಲವಾರು ಕೇಸ್ಗಳಿವೆ. ಗಣಿ ಅಕ್ರಮಕ್ಕೆ ಸಂಬಂಧಿಸಿದ 25 ಕೇಸ್ಗಳಿವೆ. ಅವುಗಳ ಪೈಕಿ 20 ಕೇಸ್ಗಳು ಎಸ್ಐಟಿಯಲ್ಲಿದ್ರೆ
ನಾಲ್ಕು ಕೇಸ್ ಸಿಬಿಐ ಕೈಯಲ್ಲಿದೆ. ಅದೇ ರೀತಿ ಸಿಐಡಿ ಕೈಯಲ್ಲೂ ಒಂದು ಕೇಸ್ ಇದೆ. ಇವುಗಳು ಸದ್ಯ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ವಿಚಾರಣಾ ಹಂತದಲ್ಲಿವೆ. ಒಂದು ಟೈಮಲ್ಲಿ ಗಣಿ ಅಕ್ರಮದ ವಿರುದ್ಧ ಹೋರಾಡಿದ್ದ ಸಿದ್ದರಾಮಯ್ಯ 2013 ಅಧಿಕಾರಕ್ಕೆ ಬಂದಿದ್ರು. ಈಗ ಅದೇ ಸಿದ್ದರಾಮಯ್ಯ ಅದೇ ರೀತಿಯ ಆರೋಪ ಹೊತ್ತಿರೋರಿಗೆ ತಮ್ಮ ಸಂಪುಟದಲ್ಲಿ ಜಾಗ ಕೊಟ್ಟಿದ್ದಾರೆ ಅಂತ ಜನಾರ್ದನ ರೆಡ್ಡಿ ಈ ಹಿಂದೆ ಆರೋಪಿಸಿದ್ರು. ಪತ್ನಿ ಮಕ್ಕಳು ಯಾರು, ಆಸ್ತಿ ಎಷ್ಟಿದೆ? ನಾಗೇಂದ್ರ ಮಂಜುಳಾ ಆರ್ ಅನ್ನೋರನ್ನ ಮದುವೆ ಆಗಿದ್ದಾರೆ. ದಂಪತಿಗೆ ವಿಷ್ಣು ತಾರಕ್ ಮತ್ತು ರಾಣಕ್ರತ್ನ ಅನ್ನೋ ಇಬ್ಬರು ಗಂಡು ಮಕ್ಕಳಿದ್ದಾರೆ. ಇವರ ಬಳಿ 17.60 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಇದೆ. ಅದೇ ರೀತಿ 3.79 ಕೋಟಿ ರೂಪಾಯಿಯಷ್ಟು ಸಾಲ ಕೂಡ ಇದೆ. ನಾಗೇಂದ್ರ ಬಳಿ 1 ಕೆಜಿ 764 ಗ್ರಾಂ ಬಂಗಾರ ಇದೆ. ಪತ್ನಿ ಮಂಜುಳಾ ಬಳಿ 590 ಗ್ರಾಂನಷ್ಟು ಚಿನ್ನ ಇದ್ರೆ ತಾಯಿ ಲಕ್ಷ್ಮೀದೇವಿ ಬಳಿ 200 ಗ್ರಾಂ ತೂಕದ ಬಂಗಾರ ಇದೆ. ಆದ್ರೆ ಇಡೀ ಕುಟುಂಬದ ಬಳಿ ಇರೋದು ಒಂದೇ ಒಂದು ಕಾರು ಅಂತ ನಾಗೇಂದ್ರ ಅಫಿಡವಿಟ್ ನಲ್ಲಿ ಮಾಹಿತಿ ನೀಡಿದ್ದಾರೆ. ಜೊತೆಗೆ ಆದಾಯದ ಮೂಲ ಗಣಿ ಅಂತಲೂ ಉಲ್ಲೇಖಿಸಿಲ್ಲ. ಬದಲಿಗೆ ಶಾಸಕರಾಗಿರೋದಕ್ಕೆ ಸರ್ಕಾರದಿಂದ ಬರ್ತಿರೋ ಸಂಬಳವಷ್ಟೇ ಆದಾಯದ ಮೂಲ ಅಂತ ಹೇಳ್ಕೊಂಡಿದ್ದಾರೆ. ರೆಡ್ಡಿ ರಾಮುಲು ಮೇಲೆ ಈಗಲೂ ಗೌರವ. ರಾಜಕೀಯವಾಗಿ ರಾಮುಲು ಮತ್ತು ಜನಾರ್ದನ ರೆಡ್ಡಿಯಿಂದ ನಾಗೇಂದ್ರ ದೂರವಾಗಿದ್ದಾರೆ. ಆದ್ರೆ ಇಂದಿಗೂ ರೆಡ್ಡಿ ರಾಮುಲು ಮೇಲೆ ಗೌರವ ಹೊಂದಿದ್ದಾರೆ. ರಾಜಕೀಯ ಏನೇ ಇರಲಿ, ವೈಯಕ್ತಿಕವಾಗಿ ನಾವು ಚೆನ್ನಾಗಿದ್ದೀವಿ. ಅವರ ಕುಟುಂಬದ ಕಾರ್ಯಕ್ರಮಗಳಿಗೂ ನಾನು ಹೋಗ್ತಿರ್ತೀನಿ. ಅವರಿಬ್ಬರು ನನಗೆ ಗುರುಗಳು ಅಂತ ನಾಗೇಂದ್ರ ಅವರೇ ಹೇಳ್ಕೊಂಡಿದ್ದಾರೆ. ಜೊತೆಗೆ ಕಳೆದ ಚುನಾವಣೆಯಲ್ಲಿ ರಾಮುಲು ಸೋಲಿನ ಬಗ್ಗೆ ಮಾತನಾಡಿದ್ದ ಅವರು, ನಾನು ರಾಮುಲು ಅಣ್ಣನ್ನ ಸೋಲಿಸಿದೆ ಅಂತ ನನಗೆ ಖುಷಿ ಇಲ್ಲ, ಅವರು ಸೋತಿದ್ದಾರೆ ಅನ್ನೋದು ನನಗೂ ಬೇಜಾರಾಗಿದೆ ಅಂತ ಹೇಳಿಕೆ ಕೊಟ್ಟಿದ್ರು. ಫ್ರೆಂಡ್ಸ್, ಇದು ಮಾಜಿ ಸಚಿವ ಶಾಸಕ ಬಿ ನಾಗೇಂದ್ರ ಬೆಳೆದು ಬಂದ ಹಾದಿಯ ಬಗ್ಗೆ ತಿಳಿಸಿಕೊಡುವ ಪ್ರಯತ್ನ. ಈ ಬಗ್ಗೆ ನಿಮಗೇನ್ ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.